ಈಗಾಗಲೇ ರಾಜ್ಯ ಹೈಕೋರ್ಟ್ ಎಸಿಬಿ ಅನ್ನು ರದ್ದುಗೊಳಿಸಿ ಲೋಕಾಯುಕ್ತವನ್ನ ಬಲವರ್ಧನೆ ಮಾಡಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಿದೆ. ಸರ್ಕಾರದಿಂದಲೂ ಕೂಡ ಇದೇ ಅಧಿಸೂಚನೆ ಹೊರಡಿಸಿ ನಿನ್ನೆ ಆದೇಶ ಹೊರಬಿದ್ದಿರುವಂತದ್ದು. ಇದರ ಬೆನ್ನಲ್ಲೇ ಕಡತ ವರ್ಗಾವಣೆಗೆ ಎಡಿಜಿಪಿ ಆದೇಶವನ್ನು ಕೊಟ್ಟಿದ್ದಾರೆ. ಇವೆಲ್ಲದರ ನಡುವೆ ಪೊಲೀಸ್ ಅಧಿಕಾರಿಗಳು ಮಾತ್ರ ಅತಂತ್ರಗೊಂಡಿದ್ದಾರೆ. ಅವರನ್ನ ಆಯಕಟ್ಟಿನ ಜಾಗಕ್ಕೆ ನಿಯುಕ್ತಿಗೊಳಿಸಬೇಕಲ್ವಾ, ಅದೇ ಈಗ ದೊಡ್ಡದಾಗಿರುವಂತಹ ಸಮಸ್ಯೆ. ಇನ್ಸ್ಪೆಕ್ಟರ್ಗಳು, ಡಿವೈಎಸ್ಪಿ, ಎಸ್ಪಿ ಹಂತದ ಅಧಿಕಾರಿಗಳು, ರಾಜ್ಯಾದ್ಯಂತ ಎಸಿಬಿಯಲ್ಲಿ 75 ಮಂದಿ ಇನ್ಸ್ಪೆಕ್ಟರ್ಸ್ ಇದ್ದಾರೆ, 45 ಡಿವೈಎಸ್ಪಿಗಳಿದ್ದಾರೆ, 9 ಮಂದಿ ಎಸ್ಪಿ ದರ್ಜೆಯ ಅಧಿಕಾರಿಗಳಿದ್ದಾರೆ. ಇಷ್ಟು ಅಧಿಕಾರಿಗಳಿಗೆ ಸ್ಥಳ ನಿಯುಕ್ತಿಗೊಳಿಸೋದೇ ಕಷ್ಟ ಆಗಿದೆ. ಲೋಕಾಯುಕ್ತ ಸಂಸ್ಥೆಯಲ್ಲಿ ಇನ್ಸ್ಪೆಕ್ಟರ್, ಡಿವೈಎಸ್ಪಿ ಅನ್ನುವಂಥ ಹುದ್ದೆ, ಆ ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ. ಉಳಿದ ಎಲ್ಲಾ ಪೊಲೀಸ್ ವಿಭಾಗದಲ್ಲೂ ಕೂಡ ಹುದ್ದೆಗೆ ತಕ್ಕಷ್ಟು ಅಧಿಕಾರಿಗಳು ಇದ್ದಾರೆ. ಈ ಸಂದರ್ಭದಲ್ಲಿ ಎಸಿಬಿಯಲ್ಲಿರುವಂತಹ ಅಧಿಕಾರಿಗಳಿಗೆ ಇದೇ ದೊಡ್ಡ ಸವಾಲಾಗಿದೆ. ಸ್ಥಳ ನಿಯುಕ್ತಿಗೊಳಿಸುವುದೇ ಅಧಿಕಾರಿಗಳಿಗೆ ಸವಾಲಾಗಿರುವಂಥದ್ದು. ಎಸ್ಪಿ ಹುದ್ದೆಯಲ್ಲಿ ಇರುವವರು ಐಪಿಎಸ್, ಕೆಎಸ್, ಕೆ ದರ್ಜೆ ಇದೆಯಲ್ಲ ಅಧಿಕಾರಿಗಳು, ಕೆಎಸ್ಪಿಎಸ್ ದರ್ಜೆಯಲ್ಲಿರುವಂಥವರು ಇವರಿಗೆ ಯಾವುದಾದ್ರೂ ಹುದ್ದೆಗೆ ವರ್ಗಾವಣೆ ಮಾಡಬಹುದು. ಆದರೆ ಇನ್ಸ್ಪೆಕ್ಟರ್, ಡಿವೈಎಸ್ಪಿಗಳಿಗೆ ಸ್ಥಳ ನಿಯುಕ್ತಿ ಮಾಡೋದು ಸರ್ಕಾರಕ್ಕೆ ಸವಾಲಾಗಿದೆ. ನೋಡಿ, ಒಂದು ಕಡೆ ಈಗಾಗಲೇ ಎಸಿಬಿಯನ್ನು ರದ್ದುಗೊಳಿಸಿ ಲೋಕಾಯುಕ್ತವನ್ನು ಬಲವರ್ಧನೆ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಹೈಕೋರ್ಟ್ನಿಂದಲೂ ಕೂಡ ಸ್ಪಷ್ಟವಾದಂಥ ನಿರ್ದೇಶನ ಇಲ್ಲ. ಈಗ ಎಸಿಬಿಯಲ್ಲಿರುವಂಥ ಅಧಿಕಾರಿಗಳಿಗೆ ಎಲ್ಲಿ ನಿಯುಕ್ತಿಗೊಳಿಸಬೇಕು, ಯಾವ ಹುದ್ದೆಯನ್ನು ಕೊಡಬೇಕು, ಎಲ್ಲಿ ಅವರು ಕೆಲಸ ಕೊಡಬೇಕು, ಇದೊಂದು ದೊಡ್ಡ ಸವಾಲಾಗಿದೆ ಸದ್ಯಕ್ಕೆ. ಈಗಾಗಲೇ ಕಡತವನ್ನು ವರ್ಗಾವಣೆ ಮಾಡಿ ಅಂತೇಳಿ ಎಡಿಜಿಪಿ ಆದೇಶವನ್ನು ಹೊರಡಿಸಿದ್ದಾರೆ. ಇವೆಲ್ಲದರ ನಡುವೆ ಪೊಲೀಸ್ ಅಧಿಕಾರಿಗಳು ಮಾತ್ರ ಅತಂತ್ರಗೊಂಡಿದ್ದಾರೆ. ನಮ್ಮನ್ನು ಎಲ್ಲಿ ಹಾಕ್ತಾರೆ, ನಾವು ಎಲ್ಲಿ ಹೋಗಬೇಕು, ಇದು ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಈಗ ಇನ್ಸ್ಪೆಕ್ಟರ್ಗಳು, ಡಿವೈಎಸ್ಪಿ ಹಂತದ ಅಧಿಕಾರಿಗಳಿದ್ದಾರಲ್ಲ, ಎಸ್ಪಿ ಹಂತದ ಅಧಿಕಾರಿಗಳು, ರಾಜ್ಯದಾದ್ಯಂತ ಎಸಿಬಿಯಲ್ಲಿ 75 ಮಂದಿ ಇನ್ಸ್ಪೆಕ್ಟರ್ಸ್ಗಳು ಇದ್ದಾರೆ, ಇನ್ನು 45 ಜನ ಡಿವೈಎಸ್ಪಿ, 9 ಮಂದಿ ಎಸ್ಪಿ ದರ್ಜೆಯ ಅಧಿಕಾರಿಗಳಿದ್ದಾರೆ. ಇಷ್ಟು ಅಧಿಕಾರಿಗಳಿಗೆ ಸ್ಥಳ ನಿಯುಕ್ತಿಗೊಳಿಸಬೇಕು, ಅವರಿಗೆ ಹೊಸದಾದಂಥ ಪೋಸ್ಟಿಂಗ್ ಕೊಡಬೇಕು. ಪೋಸ್ಟಿಂಗ್ ಕೊಡದೇ ಇದ್ದರೆ ಅಷ್ಟೂ ಜನರು ಕೆಲಸ ಇಲ್ಲದೆ ಹಾಗೆ ಇರ್ತಾರೆ, ಅವನ್ನೆಲ್ಲಾದರೂ ಪೋಸ್ಟಿಂಗ್ ಮಾಡಲೇಬೇಕಾ? ಇನ್ನು ಲೋಕಾಯುಕ್ತ ಸಂಸ್ಥೆಯಲ್ಲಿ ಇನ್ಸ್ಪೆಕ್ಟರ್ಗಳು, ಡಿವೈಎಸ್ಪಿ ಹುದ್ದೆಗಳು ಸದ್ಯಕ್ಕೆ ಭರ್ತಿಯಾಗಿದ್ದಾವೆ. ಲೋಕಾಯುಕ್ತ ಸಂಸ್ಥೆಯಲ್ಲಿರುವಂಥ ಹುದ್ದೆಗಳು ಭರ್ತಿಯಾಗಿದ್ದಾವೆ. ಉಳಿದ ಎಲ್ಲ ಪೊಲೀಸ್ ವಿಭಾಗದಲ್ಲೂ ಕೂಡ ಹುದ್ದೆಗೆ ತಕ್ಕಷ್ಟು ಅಧಿಕಾರಿಗಳಿದ್ದಾರೆ. ಎಕ್ಸ್ಟ್ರಾ ಅಂತ ಎಲ್ಲೂ ಇಲ್ಲ, ಖಾಲಿ ಇರುವಂಥ ಹುದ್ದೆಗಳು ಕೂಡ ಇಲ್ಲ, ಹಾಗಾಗಿ ಭರ್ತಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಎಸಿಬಿ ಅಲ್ಲಿರುವಂಥ ಅಧಿಕಾರಿಗಳನ್ನು ಎಲ್ಲಿಗೆ ನಿಯುಕ್ತಿಗೊಳಿಸಬೇಕು ಅನ್ನುವಂಥದ್ದು ದೊಡ್ಡ ಸವಾಲು. ಸ್ಥಳ ನಿಯುಕ್ತಿಗೊಳಿಸುವುದೇ ಅಧಿಕಾರಿಗಳಿಗೆ ಸವಾಲಾಗಿರುವಂಥದ್ದು. ಎಸ್ಪಿ ಹುದ್ದೆಯಲ್ಲಿ ಇರುವಂಥವರು, ಐಪಿಎಸ್ ಅಧಿಕಾರಿಗಳು, ಕೆಎಸ್ಪಿಎಸ್ ಅಧಿಕಾರಿಗಳು ಇವರೆಲ್ಲ ಇದ್ದಾರೆ. ಇನ್ನು ಇವರಿಗೆ ಯಾವುದಾದ್ರೂ ಹುದ್ದೆಗೆ ವರ್ಗಾವಣೆ ಮಾಡಬಹುದು, ಆದರೆ ಇನ್ಸ್ಪೆಕ್ಟರ್ಗಳು, ಡಿವೈಎಸ್ಪಿಗಳು ಅವ್ರನ್ನ ಎಲ್ಲಿ ನಿಯುಕ್ತಿ ಮಾಡೋದು, ಅಷ್ಟು ಜನರು ಉಳ್ಕೊಳ್ತಾರೆ, ಅವ್ರನ್ನ ಎಲ್ಲಿಗೆ ಫಿಟ್ ಮಾಡೋದು ಅನ್ನುವಂಥದ್ದೇ ದೊಡ್ಡ ಸಮಸ್ಯೆ ಆಗಿರೋದು. ಬಸವರಾಜು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಬಸವರಾಜು, ಎಸಿಬಿಯನ್ನು ರದ್ದುಗೊಳಿಸಬೇಕು, ಜೊತೆಗೆ ಲೋಕಾಯುಕ್ತವನ್ನು ಬಲವರ್ಧನೆ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಕೊಟ್ಟಿರುವಂಥ ಆದೇಶ. ಅದೇ ಆದೇಶದ ಪ್ರಕಾರ ಸರ್ಕಾರವು ಕೂಡ ಅಧಿಸೂಚನೆ ಹೊರಡಿಸಿಯಾಗಿದೆ. ಅಲ್ಲಿರುವಂಥ ಕಡತವನ್ನು ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಆದರೆ ಬಟ್ ಈಗ ಉಳ್ಕೊಂಡಿರುವಂಥ ಅಧಿಕಾರಿಗಳಿದಾರಲ್ಲ, ಎಸಿಬಿಯಲ್ಲಿ ಇದ್ದಂಥ ಅಧಿಕಾರಿಗಳು, ಅವ್ರನ್ನ ಎಲ್ಲಿಗೆ ನಿಯುಕ್ತಿ ಮಾಡೋದು ಅನ್ನೋದೇ ದೊಡ್ಡ ವಿಚಾರ. ಈಗ ಸದ್ಯಕ್ಕೆ ಎಷ್ಟು ಜನ ಅಧಿಕಾರಿಗಳಿದ್ದಾರೆ, ಅವ್ರಿಗೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂಥೇಳಿ ಸರ್ಕಾರ. ವಾಸು, ಖಂಡಿತವಾಗಿ ಏನಂದರೆ ಎಸಿಬಿಯನ್ನ ರದ್ದುಗೊಳಿಸಿ ನಿನ್ನೆ ರಾಜ್ಯ ಸರ್ಕಾರ ಲೋಕಾಯುಕ್ತೆಯನ್ನು ಬಲಪಡಿಸುವಂಥ ಆದೇಶನ ಹೊರಡಿಸಿರುವಂಥದ್ದು. ಅದರ ಹಿನ್ನೆಲೆಯಲ್ಲಿ ಅಂದರೆ ರಾಜ್ಯಾದ್ಯಂತ ಎಸಿಬಿಯಲ್ಲಿ ಎಷ್ಟು ಜನ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನೋಡೋದಾದರೆ 79 ಜನ ಇನ್ಸ್ಪೆಕ್ಟರು, 49 ಜನ ಡಿವೈಎಸ್ಪಿಗಳು, 9 ಜನ ಎಸ್ ಪಿ ದರ್ಜೆಯಲ್ಲಿ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಅದಲ್ಲದೆ ಏನು ಈ ಎಸ್ ಬಿಯಲ್ಲಿ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ದರೆ ಅವರನ್ನು ಲೋಕಾಯುಕ್ತಕ್ಕೆ ಕಂಟಿನ್ಯೂ ಕೂಡ ಮಾಡ್ಬೋದು ಅಂತಲೂ ಕೂಡ ಆದೇಶನ ಹೊರಡಿಸಿದೆ. ಅಂದರೆ ಅದರಲ್ಲಿ ಪ್ರಮುಖವಾಗಿ ತಮಗೆ ಬೇಕಾಗಿರುವಂಥ ಅಂದರೆ ಲೋಕಾಯುಕ್ತಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಯಾವ ಅಧಿಕಾರಿಯನ್ನು ತೆಗೆದುಕೊಳ್ಬೇಕು, ಅಂತಹ ಅಧಿಕಾರಿಗಳನ್ನು ತೆಗೆದುಕೊಳ್ಬೇಕಂತಲೂ ಕೂಡ ಆದೇಶನ ಹೊರಡಿಸಿರುವಂಥದ್ದು. ಅದರಲ್ಲಿ ಅಂದರೆ ಯಾವೆಲ್ಲ ನಿಯಮಗಳು, ಅವರ ಮೇಲೆ ಯಾವುದೇ ರೀತಿಯಾದಂಥ ಕಪ್ಪು ಚುಕ್ಕೆಗಳಿರಬಾರ್ದು, ಯಾವುದೂ ಹರಾಸ್ಮೆಂಟ್ ಕೇಸಲ್ಲಿ ಕೂಡ ಅವರು ಭಾಗಿಯಾಗಿರಬಾರ್ದು ಅಂತಲೂ ಕೂಡ ಲೋಕಾಯುಕ್ತರ ಆದೇಶದ ಮೇಲೆ ತಗೋಬೋದು ಕೂಡ ಅಂತೇಳಿ ಹೇಳಿರುವಂಥದ್ದು. ಅಂದರೆ ಲೋಕಾಯುಕ್ತವನ್ನು ಬಲಪಡಿಸಬೇಕಂದ್ರೆ ಇರುವಂಥ ಇನ್ಸ್ಪೆಕ್ಟರ್ಗಳು 79 ಇನ್ಸ್ಪೆಕ್ಟರ್ಗಳೇನಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಬೇರೆ ಬೇರೆ ಡಿವಿಷನ್ಗಳಿಗೆ ಹಾಕಬೇಕಾಗುತ್ತೆ. ಅಂದರೆ ಈಗಾಗಲೇ ಕೂಡ ಗೃಹ ಪೊಲೀಸ್ ಇಲಾಖೆಯಲ್ಲಿ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು, ಅಂದರೆ ಇವ್ರನ್ನ ಯಾವ ಏರಿಯಾಗೆ ಹಾಕಬೇಕು ಮತ್ತು ಎಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅಂದರೆ ಒಂದು ತಲೆನೋವಾಗಿರುವಂಥದ್ದು. ಈಗ ಲೋಕಾಯುಕ್ತವು ಕೂಡ ನಾಳೆ ದಿವಸ ಒಂದು
ಸಭೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಎಸಿಬಿ ಎಡಿಜಿಪಿ ಆಗಿರುವಂತಹ ಸೀಮತ್ ಮತ್ತು ಲೋಕಾಯುಕ್ತರ ನಡುವೆ ಒಂದು ಸಭೆ ಇದೆ. ಆ ಸಭೆ ಬಳಿಕ ಅಂದ್ರೆ ಒಂದು ಲಿಸ್ಟ್ ಅನ್ನ ಕೂಡ ಮಾಡಲು ಕೂಡ ಹೇಳಿರುವಂತದ್ದು ಲೋಕಾಯುಕ್ತ ಎಡಿಜಿಪಿ ಅವರು. ಅಂದ್ರೆ ಏನಂದ್ರೆ ಯಾರ ಮೇಲೆ ಹರಾಸ್ಮೆಂಟ್ ಕೇಸ್ ಇದೆ ಮತ್ತು ಯಾರ ಮೇಲೆ ಕಪ್ಪು ಚುಕ್ಕೆಗಳೇನಿದೆ, ಅಧಿಕಾರಿಗಳು ಯಾವ್ದಾದ್ರೂ ಕೇಸಲ್ಲಿ ಭಾಗಿಯಾಗಿದ್ರ ಮತ್ತು ಅವರ ಮೇಲೆ ಏನಾದ್ರೂ ಆರೋಪಗಳು ಕೇಳಿ ಬಂದಿತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಲಿಸ್ಟ್ ಅನ್ನು ಕೂಡ ಈಗಾಗಲೇ ಎಡಿಜಿಪಿ ಸೀಮಂತ್ ಅವರು, ಅಂದ್ರೆ ಎಸಿಬಿಯ ಎಡಿಜಿಪಿ ಆಗಿರುವಂತಹ ಸೀಮಂತ್ ಅವರು ರೆಡಿ ಮಾಡಿರುವಂತದ್ದು. ನಾಳೆ ದಿವಸ ಸಭೆ ಇದೆ. ಸಭೆ ಬಳಿಕ ಅಂದ್ರೆ ಕೆಲವೊಂದಿಷ್ಟು ಜನನ ಲೋಕಾಯುಕ್ತಕ್ಕೆ ತಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ, ಅದಲ್ಲದೆ ಕೆಲವೊಂದಿಷ್ಟು ಜನ ಬೇರೆ ಡಿವಿಷನ್ಗೂ ಕೂಡ ಟ್ರಾನ್ಸ್ಫರ್ ಮಾಡುವಂತಹ ಸಾಧ್ಯತೆ ಇದೆ. ವಾಸು, ಓಕೆ, ಥ್ಯಾಂಕ್ ಯು ಬಸವರಾಜು.